ಪಂಚಾಯತ್ ರಾಜ್ ವ್ಯವಸ್ಥೆ ಗ್ರಾಮೀಣ ಅಭಿವೃದ್ಧಿಯ ಒಂದು ಪ್ರಬಲವಾದಂತಹ ಸಾಧನ. ಆದ್ದರಿಂದ ಅದರ ಬಗ್ಗೆ ನಾವು ಹೆಚ್ಚು ಅರಿವನ್ನು ಪಡೆಯುವ ಅಗತ್ಯ ಇದೆ. ನಾವು ಹೆಚ್ಚು ಅರಿವು ಪಡೆದಷ್ಟು ಅದನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಲಿಕ್ಕೆ ಸಾಧ್ಯ ಆಗ್ತದೆ. ಈ ಪಂಚಾಯತ್ ರಾಜ್ ವ್ಯವಸ್ಥೆ ಅಧಿಕಾರ ವಿಕೇಂದ್ರೀಕರಣ ಮತ್ತು ಅಭಿವೃದ್ಧಿ ಈ ಎರಡು ಪರಿಕಲ್ಪನೆಯನ್ನು ಇಟ್ಟುಕೊಂಡು ರೂಪುಗೊಂಡಂತಹ ಒಂದು ಭಾಳ ಮಹತ್ವದ ಪರಿಕಲ್ಪನೆ. ಏನದು ಅಧಿಕಾರ ವಿಕೇಂದ್ರೀಕರಣ ಅಂದರೆ? ನಮಗೆ ಗೊತ್ತಿದೆ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಅಧಿಕಾರದ ಹಂಚಿಕೆ ಆಗಿದೆ ಅಂತ. ಅದು ಯಾಕೆ ಆಯಿತು? ಒಂದು ವೇಳೆ ಕೇಂದ್ರದ ಕೈಯಲ್ಲಿಯೇ ಎಲ್ಲ ಅಧಿಕಾರಿಗಳಿದ್ದರೆ ಏನಾಗ್ತದೆ? ರಾಜ್ಯಕ್ಕೆ ಯಾಕೆ ಕೊಡಬೇಕು? ಈ ಪ್ರಶ್ನೆಯನ್ನು ಕೇಳಿಕೊಂಡಾಗಲೇ ನಮಗೆ ಉತ್ತರ ಸಿಗ್ತದೆ. ಒಂದು ವೇಳೆ ರಾಜ್ಯಗಳಿಗೆ ಅಧಿಕಾರಗಳು ವರ್ಗಾವಣೆ ಆಗದೇ ಇದ್ದರೆ ಎಲ್ಲ ಅಧಿಕಾರಿಗಳು ಕೇಂದ್ರದಲ್ಲಿ ಕೇಂದ್ರೀಕೃತ ಆಗ್ತದೆ. ಹಾಗಾದರೆ ಅದು ಕೇಂದ್ರೀಕೃತ ಆಡಳಿತ ಆಯಿತು ಅಲ್ಲ. ಒಂದಷ್ಟು ಅಧಿಕಾರ ಕೇಂದ್ರದ ಕೈಯಲ್ಲಿ, ಅಂದರೆ ಕೇಂದ್ರ ಸರ್ಕಾರದ ಕೈಯಲ್ಲಿ, ಇನ್ನಷ್ಟು ಅಧಿಕಾರಗಳು ರಾಜ್ಯಗಳ ಕೈಯಲ್ಲಿ, ರಾಜ್ಯಗಳ ಅಧೀನ ಅಂತಿದ್ದರೆ ಒಂದು ಮಟ್ಟದ ಅಧಿಕಾರ ವಿಕೇಂದ್ರೀಕರಣ ಆಯಿತು. ಆದರೆ ಈಗ ಆಧುನಿಕ ಪರಿಕಲ್ಪನೆ ಹೇಗಾಗಿದೆ ಅಂದರೆ, ಈ ಎರಡೇ ಸ್ತರಗಳ ನಡುವೆ ಅಧಿಕಾರದ ವಿಕೇಂದ್ರೀಕರಣ ಆದರೆ ಸಾಲದು, ಅದು ಇನ್ನೂ ತಳಮಟ್ಟಕ್ಕೆ ಹರಿದು ಬಂದು ಜನರ ಮಟ್ಟಕ್ಕೆ ಬರಬೇಕು ಅಂತ. ಇದಕ್ಕೆ ಇವತ್ತು ಜಗತ್ತಿನಾದ್ಯಂತ ಒಂದು ಮಾನ್ಯತೆ ಸಿಗ್ತಾ ಇದೆ. ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆಯಲ್ಲಿ ಇದಕ್ಕೆ ಮಾನ್ಯತೆ ಸಿಗ್ತಾ ಇದೆ. ಭಾರತದಲ್ಲಿ ಇದನ್ನ ಹೇಗೆ ಮಾಡಿದ್ದಾರೆ? ಇಲ್ಲಿ ಈಗ ಭಾರತದಲ್ಲಿ ನಾವು ಹೇಳ್ಕೊಳ್ತೇವೆ ಒಕ್ಕೂಟ ವ್ಯವಸ್ಥೆ ಇದೆ ಅಂತ. ಒಕ್ಕೂಟಗಳು ಅಂದರೆ ಸಣ್ಣ ಸಣ್ಣ ಘಟಕಗಳು ಸೇರಿ ಆದ ಒಂದು ದೊಡ್ಡ ಘಟಕ. ಆ ಘಟಕಗಳು ಯಾವುದು ಕೇಳಿದರೆ ನಾವು ಪುನಃ ತಳಮಟ್ಟದಿಂದಲೇ ಶುರು ಮಾಡಬೇಕಾಗ್ತದೆ. ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯ ಮತ್ತು ದೇಶ, ಇವೆಲ್ಲ ಈ ವಿಕೇಂದ್ರೀಕರಣದ ಘಟಕಗಳಾಗ್ತವೆ. ವಿಕೇಂದ್ರೀಕರಣ ಅಂದರೆ ಏನು ಕೇಳಿದರೆ, ಈ ಎಲ್ಲ ಘಟಕಗಳಿಗೂ ಒಟ್ಟು ಅಧಿಕಾರವನ್ನು, ಆಡಳಿತ ಮತ್ತು ಅಭಿವೃದ್ಧಿಯ ಒಟ್ಟು ಅಧಿಕಾರಗಳನ್ನು, ಅದು ಇಲಾಖಾವಾರಾಗಿ ಮತ್ತೆ ವಿಂಗಡಣೆ ಆಗ್ತದೆ, ಒಂದು ಇಲಾಖೆಯಾಗಿ ಅದನ್ನು ಅನುಷ್ಠಾನ ಮಾಡಲಿಕ್ಕೆ ಆಗುವುದಿಲ್ಲ, ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ. ಅದನ್ನು ಈ ಎಲ್ಲ ಸ್ತರಗಳಿಗೆ ವಿತರಣೆ ಮಾಡುವುದು ಅಥವಾ ಹಂಚಿ ಕೊಡುವಂಥದ್ದು ಅಧಿಕಾರ ವಿಕೇಂದ್ರೀಕರಣ. ಆ ದೃಷ್ಟಿಯಿಂದ ನಮ್ಮ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಈಗ ಐದು ಸ್ತರಗಳಿವೆ ಅಂತ ಹೇಳ್ಬೋದು. ಸ್ವಾತಂತ್ರ್ಯ ಬಂದ ತಕ್ಷಣ ನಮ್ಮಲ್ಲಿದ್ದುದು ಎರಡೇ, ಕೇಂದ್ರ ರಾಜ್ಯ. ಆದರೆ ಸಂವಿಧಾನದ ತಿದ್ದುಪಡಿ ಆದ ಬಳಿಕ ಇನ್ನೂ ಮೂರು ಸ್ತರಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನು ಕಡ್ಡಾಯಗೊಳಿಸಿದ ನಂತರ ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಐದು ಘಟಕಗಳಿದ್ದಾವೆ ಅಂತ ಒಪ್ಕೊಳ್ಬೇಕಾಗ್ತದೆ. ಇಡೀ ದೇಶದ ಮಟ್ಟದಲ್ಲಿ ಕೇಂದ್ರ ಅಥವಾ ಕೇಂದ್ರ ಆಡಳಿತ, ಕೇಂದ್ರ ಸರ್ಕಾರ, ಮತ್ತು ದೇಶವನ್ನು ರಾಜ್ಯಗಳಾಗಿ ವಿಭಜನೆ ಮಾಡಿ ಸಣ್ಣ ಸಣ್ಣ ಘಟಕಗಳಾಗಿ ಮಾಡಿ ಪ್ರತಿ ರಾಜ್ಯಕ್ಕೆ ಅದರದ್ದೇ ಆದಂಥ ಆಡಳಿತ, ಅದರದ್ದೇ ಆದಂಥ ಶಾಸನ ರೂಪಿಸುವ ವ್ಯವಸ್ಥೆ, ವಿಧಾನಮಂಡಲ. ಜಿಲ್ಲೆಗೆ ಬಂದಾಗ ಜಿಲ್ಲಾ ಮಟ್ಟದಲ್ಲಿ ಜನಪ್ರತಿನಿಧಿ ವ್ಯವಸ್ಥೆ, ತಾಲೂಕಿನಲ್ಲಿ ಮತ್ತೆ ಜನಪ್ರತಿನಿಧಿ ವ್ಯವಸ್ಥೆ, ಅವರ ಕೈಗೆ ಆಡಳಿತದ ಅಧಿಕಾರ, ಮತ್ತು ತಳಮಟ್ಟಕ್ಕೆ ಬಂದಾಗ ಗ್ರಾಮದಲ್ಲಿ ಆ ಅಧಿಕಾರವನ್ನು, ಕೆಲವೊಂದು ಅಧಿಕಾರಗಳನ್ನು ಚಲಾಯಿಸುವಂತಹ ವ್ಯವಸ್ಥೆ. ಹೀಗೆ ಐದು ಘಟಕಗಳ ನಡುವೆ ಇವತ್ತು ನಮ್ಮಲ್ಲಿ ಅಧಿಕಾರದ ವಿಕೇಂದ್ರೀಕರಣ ಆಗಿದೆ. ಕೇಂದ್ರಕ್ಕೆಷ್ಟು ಅಧಿಕಾರ, ರಾಜ್ಯಕ್ಕೆಷ್ಟು ಅಧಿಕಾರ, ಜಿಲ್ಲೆಗೇನು, ತಾಲೂಕಿಗೇನು ಮತ್ತು ಗ್ರಾಮಗಳಿಗೆ ಎಷ್ಟು, ಇದನ್ನು ಶಾಸನಾತ್ಮಕವಾಗಿ ವಿಂಗಡಿಸಿದ್ದಾರೆ. ಇವುಗಳು ತಮಗೆ ತಮಗೆ ಹೀಗೆ ಗೊತ್ತುಪಡಿಸಿದಂತಹ ವಿಷಯಗಳ ಮೇಲಿನ ಅಧಿಕಾರ ಅಥವಾ ಅದನ್ನು ಅವಕಾಶ ಅಂತ ಬೇಕಾದರೂ ನಾವು ಕರಿಬೋದು. ಆ ಅವಕಾಶಗಳನ್ನು ಅನುಷ್ಠಾನಿಸುವುದು ಮತ್ತು ಆ ಹಂತದಲ್ಲಿ ಆ ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸುವುದು ಅವುಗಳಿಗೆ ಬಿಟ್ಟದ್ದು. ಈ ವ್ಯವಸ್ಥೆಯನ್ನೇ ನಾವು ಅಧಿಕಾರ ವಿಕೇಂದ್ರೀಕರಣ ಅಂತ ಕರೆಯೋದು. ಹಾಗಾಗಿ ಈಗ ಭಾರತದಲ್ಲಿ ಒಟ್ಟು ಅಧಿಕಾರವನ್ನು ಐದು ಸ್ತರಗಳ ನಡುವೆ ವಿತರಣೆ ಮಾಡಿದ್ದಾರೆ ಅಥವಾ ಹಂಚಿದ್ದಾರೆ. ಅದರಲ್ಲಿ ನಾವು ಅತ್ಯಂತ ತಳಮಟ್ಟಕ್ಕೆ ಬರ್ತೇವೆ, ಅಂದರೆ ಬೇರು ಮಟ್ಟ ಅಂತ ಹೇಳಬೇಕಾಗ್ತದೆ. ಇದನ್ನು ಗ್ರಾಮ ಪಂಚಾಯತನ್ನು
ಆ ದೃಷ್ಟಿಯಿಂದಲೇ ಜನತಂತ್ರದ ತಾಯಿ ಬೇರು ಅಂತ ಕರೀತಾರೆ. ಯಾಕಂತ ಹೇಳಿದ್ರೆ ಕೊನೆಗೂ ಒಂದು ಮರ ಗಟ್ಟಿಯಾಗಿ ನಿಲ್ಲಬೇಕಾದರೆ ಆ ತಾಯಿ ಬೇರು ಗಟ್ಟಿ ಇರಬೇಕು. ಹಾಗಾಗಿ ಗ್ರಾಮ ಪಂಚಾಯಿತಿಗೆ ಈ ಎಲ್ಲ ವ್ಯವಸ್ಥೆಗಳಲ್ಲಿ, ಇವತ್ತು ಸಂಸತ್ತಿಗೆ ಹೆಚ್ಚು ಅಧಿಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರಕ್ಕೆ ಹೆಚ್ಚು ಅಧಿಕಾರ ಇರ್ಬೋದು, ರಾಜ್ಯಕ್ಕೆ ತುಂಬ ಅಧಿಕಾರ ಇರ್ಬೋದು, ಆದರೆ ನಾವು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ನೋಡಿದಾಗ ಜನರ ನಡುವೆ ಇರುವಂತಹ, ಜನರು ರೂಪಿಸಿ ಜನರ ಕಣ್ಗಾವಲಿನಲ್ಲಿ ನಡೆಯುವಂತಹ ಪಂಚಾಯತ್ ರಾಜ್ ವ್ಯವಸ್ಥೆ ಮತ್ತು ಅದು ಹೊಂದಿದಂಥ ಅಧಿಕಾರ ತುಂಬ ಮಹತ್ವ ಪಡೀತದೆ. ಈಗ ಈ ಗ್ರಾಮ ಮಟ್ಟದ ಆಡಳಿತ ವ್ಯವಸ್ಥೆ ಅದು ಹೇಗೆ ಅದು ಕೇಂದ್ರೀಕೃತವ ಅಂತ ಒಂದು ಪ್ರಶ್ನೆ ಬರ್ತದೆ. ನಮ್ಮ ಈ ಕಾಯ್ದೆಯನ್ನು ರೂಪಿಸಿದವರು ತುಂಬ ಚಿಂತನೆ ನಡೆಸಿ ಅದು ಗ್ರಾಮ ಸ್ವರಾಜ್ಯದ ಸ್ವರೂಪದಲ್ಲಿ ಇರಬೇಕಂತ ಹೇಳುವ ಒಂದು ಚಿಂತನೆಯನ್ನು ನಡೆಸಿ ಇಲ್ಲಿ ಕೂಡ ವಿಕೇಂದ್ರೀಕರಣ ಮಾಡಿದ್ದಾರೆ. ಇದು ಬಹಳ ಮಹತ್ವದ್ದು. ಇದು ಜಗತ್ತಿನ ಬೇರೆ ದೇಶಗಳಲ್ಲಿ ಈ ರೀತಿಯ ವಿಭಜನೆ ಒಂದು ಹಂತಕ್ಕೆ ಹೋಗಿ ಮುಟ್ಟಿದ ಮೇಲೆ, ತಳಮಟ್ಟಕ್ಕೆ ಹೋಗಿ ಮುಟ್ಟಿದ ಮೇಲೆ ಮತ್ತೆ ಅದರ ವಿಭಜನೆ ಆಗುವುದು ಬಹಳ ಅಪೂರ್ವ, ಇಲ್ಲ ಅಂತ ನಾನು ಹೇಳುವುದಿಲ್ಲ, ತುಂಬ ಅಪೂರ್ವ. ಆದರೆ ಕರ್ನಾಟಕದಲ್ಲಿ ಅದು ಆಗಿದೆ. ಅದು ಏನು ಅಂತ ಕೇಳ್ಬೋದು ನೀವು. ಈಗ ಪಂಚಾಯತ್ ಇದೆ, ಜನಪ್ರತಿನಿಧಿ ವ್ಯವಸ್ಥೆ ಅದು, ಅದು ಅದಕ್ಕೆ ಕೊಟ್ಟಂಥ ಅಧಿಕಾರ ಅದು ಆಡಳಿತಕ್ಕೆ ಸಂಬಂಧಪಟ್ಟದ್ದು, ಅಭಿವೃದ್ಧಿಗೆ ಸಂಬಂಧಪಟ್ಟದ್ದು, ನಿಯಂತ್ರಣಕ್ಕೆ ಸಂಬಂಧಪಟ್ಟದ್ದು, ಸಾಮಾಜಿಕ ನ್ಯಾಯ ಪಾಲನೆಗೆ ಸಂಬಂಧಪಟ್ಟದ್ದು, ಅದನ್ನೆಲ್ಲ ಮಾಡ್ತದೆ ಅದು. ಆದರೆ ಪೂರ್ತಿಯಾಗಿ ಅದೇ ಮಾಡ್ತದ? ಅದು ಸ್ವಯಂ ಸ್ವತಂತ್ರವಾಗಿ ಇದನ್ನೆಲ್ಲ ಮಾಡ್ತದ ಅಂತ ಹೇಳುವ ಒಂದು ಪ್ರಶ್ನೆ ಇದೆ. ಅದಕ್ಕೆ ಉತ್ತರ ಏನು ಕೇಳಿದ್ರೆ ಇಲ್ಲ. ಇದು ಬಹಳ ಮುಖ್ಯವಾದ ವಿಷಯ. ಯಾಕಂತ ಹೇಳಿದ್ರೆ ಯಾರು ಪಂಚಾಯತನ್ನು ಸೃಷ್ಟಿ ಮಾಡ್ತಾರೆ ಅವರಿಗೆ ಇದು ಗೊತ್ತಿರಬೇಕಾಗ್ತದೆ, ಅಂದರೆ ಮತದಾರರಿಗೆ ಇದು ಗೊತ್ತಿರಬೇಕಾಗ್ತದೆ. ಅವರಿಗೆ ಏನು ಗೊತ್ತಿರಬೇಕು ಹೇಳಿದ್ರೆ ಈ ಪಂಚಾಯತು ಹೇಗೆ ರಚನೆ ಆಯಿತು, ಅದಕ್ಕೆ ಏನು ಅಧಿಕಾರ ಇದೆ, ಅದು ಅದಕ್ಕೆ ಪರಮಾಧಿಕಾರವ ಅಥವಾ ಸೀಮಿತವಾದ ಅಧಿಕಾರವ. ಅದಕ್ಕೆ ಸೀಮಿತವಾದ ಅಧಿಕಾರ ಆದರೆ ಪರಮಾಧಿಕಾರ ಯಾರ ಕೈಲಿದೆ? ಇದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ. ನಿಜವಾಗಿ ಹೇಳುವುದಾದರೆ ನಮ್ಮ ವ್ಯವಸ್ಥೆಯ ಆ ಇಡೀ ಕಟ್ಟಡ ಅದರ ರಚನೆಯನ್ನು ಗಮನದಲ್ಲಿಟ್ಕೊಂಡು ಹೇಳುವುದಾದರೆ ಆ ಪರಮಾಧಿಕಾರ ಎನ್ನುವುದು, ನಾನು ಪರಮಾಧಿಕಾರ ಎನ್ನುವುದು ಒಂದು ಸೀಮಿತ ಅರ್ಥದಲ್ಲಿ ಬಳಸ್ತೇನೆ. ಅದು ಯುದ್ಧ ಸಾರುವುದೋ ಅಥವಾ ಇಡೀ ದೇಶಕ್ಕೆ ಅನ್ವಯವಾಗುವಂಥ ಕಾನೂನು ಮಾಡೋದೋ ಅಲ್ಲ. ತನ್ನ ವ್ಯಾಪ್ತಿಯಲ್ಲಿ, ಗ್ರಾಮ ವ್ಯಾಪ್ತಿಯಲ್ಲಿ ಅಥವಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂತಿಮ ತೀರ್ಮಾನಗಳನ್ನು ಕೈಗೊಳ್ಳುವ ಮತ್ತು ಅಲ್ಲಿ ಆಡಳಿತ ನಡೆಸುವಂಥ ಒಂದು ಘಟಕಕ್ಕೆ ನಿರ್ದೇಶನ ನೀಡುವಂಥ, ಅದರ ಮೇಲೆ ನಿಯಂತ್ರಣ ಸಾಧಿಸುವಂತಹ ಆ ಅಧಿಕಾರವನ್ನು ನಾನು ಪರಮಾಧಿಕಾರ ಅಂತ ಕರೀತೇನೆ. ಅದು ಯಾರ ಕೈಲಿದೆ? ಪಂಚಾಯತ್ನಲ್ಲಿ ಅದು ಜನರ ಕೈಲಿದೆ. ಅಲ್ಲಿ ಕೂಡ ನಾನು ಮೊದಲು ಹೇಳಿದ ಹಾಗೆ ಅಲ್ಲಿ ವಿಕೇಂದ್ರೀಕರಣ ಆಗಿದೆ. ಅಲ್ಲಿ ಮೂರು ಸ್ತರಗಳ ಸಭಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೊದಲನೇದು ಗ್ರಾಮ ಸಭಾ. ಈ ಸಭಾ ಮತ್ತು ಸಭೆ ಇದೆರಡು ಅರ್ಥ ಸ್ವಲ್ಪ ವ್ಯತ್ಯಾಸ ಇದೆ, ತಿಳ್ಕೊಳ್ಬೇಕು. ಭಾಳ ಜನರು ತಪ್ಪಾಗಿ ಬಳಸ್ತಾರೆ. ಗ್ರಾಮ ಸಭಾ ಅಂತ ಹೇಳೋದು ಒಂದು ವ್ಯವಸ್ಥೆ, ಹೇಗೆ ಗ್ರಾಮ ಪಂಚಾಯಿತಿ ಅಂತಿದೆ, ರಾಜ್ಯ ಸರ್ಕಾರ ಅಂತಿದೆ ಅಥವಾ ವಿಧಾನ ಮಂಡಲ ಅಂತಿದೆ, ಪಾರ್ಲಿಮೆಂಟ್ ಅಂತಿದೆ, ಪಂಚಾಯಿತಿ ಅಂತಿದೆ, ಹಾಗೆ ಅದೊಂದು ಘಟಕ ಗ್ರಾಮ ಸಭಾ. ಅದು ಆಗಾಗ ಸಭೆ ಸೇರ್ತದೆ. ಹಾಗಾಗಿ ನಾವು ಆ ಸಭೆಯನ್ನು ಏನಂತ ಹೇಳ್ತೇವೆ? ಗ್ರಾಮ ಸಭಾದ ಸಭೆ. ಸ್ವಲ್ಪ ಗೊಂದಲ ಆಗ್ತದೆ, ಅದು ಎರಡು ಸಲ ಸಭಾ ಬಂತು ಸಭೆ ಬಂತು ಅಂತ ಅಲ್ಲ. ಮೊದಲನೇದು ಗ್ರಾಮ ಸಭಾ, ಅದು ನಡೆಸುವ ಸಭೆಯನ್ನು ಗ್ರಾಮ ಸಭಾದ ಸಭೆ ಅಂತ ಹೇಳ್ತಾರೆ. ಹೀಗೆ ಒಂದು ಹಂತದಲ್ಲಿ ಗ್ರಾಮ ಸಭಾ, ಅದರ ವಿಭಜನೆ ಮಾಡಿ ವಾರ್ಡ್ಗಳಿದ್ದಾವೆ ಒಂದು ಪಂಚಾಯತ್ನಲ್ಲಿ, ಮತದಾರ ಕ್ಷೇತ್ರಗಳು. ಈಗ ಅದನ್ನ ವಾರ್ಡ್ ಅಂತ ಕರೆಯುವುದಿಲ್ಲ, ನಾವು ನಾಲ್ಕು ವಾರ್ಡ್ ಇರ್ಬೋದು, ಮೂರು ವಾರ್ಡ್ ಇರ್ಬೋದು, ಅದನ್ನು ವಿಭಜನೆ ಮಾಡಿ ನಾಲ್ಕು ಅಥವಾ ಐದು ಮತದಾರ ಕ್ಷೇತ್ರ, ಆರು ಏಳು ದೊಡ್ಡ ಪಂಚಾಯತ್ನಲ್ಲಿ, ಶಿರೂರಿನಂಥ ಪಂಚಾಯತ್ದಲ್ಲಿ 10-12 ಅಲ್ಲಿ ಚುನಾವಣಾ ಕ್ಷೇತ್ರ ಇದೆ. ಆ ಪ್ರತಿ ಚುನಾವಣಾ ಕ್ಷೇತ್ರಕ್ಕೆ ಒಂದೊಂದು ವಾರ್ಡ್ ಸಭಾ ಇದೆ. ಹೆಸರು ವಾರ್ಡ್ ಸಭಾ ಅದು, ಆದರೆ ಅದರ ವ್ಯಾಪ್ತಿ ವಾರ್ಡ್ ಅಲ್ಲ. ಭಾಳ ತಪ್ಪು ಕಲ್ಪನೆಗಳು ಇವೆ ಜನರಲ್ಲಿ.
ಚುನಾಯಿತ ಚುನಾವಣೆಗೆ ಏನು ಆ ಗ್ರಾಮವನ್ನು ಮತದಾರ ಕ್ಷೇತ್ರವಾಗಿ ವಿಭಜನೆ ಮಾಡಿದ್ದಾರೆ ಆ ಮತದಾರ ಕ್ಷೇತ್ರವೇ ಒಂದೊಂದು ವಾರ್ಡ್ ಸಭಾ ಅದು ಕೂಡ ಸಭೆ ನಡೆಸ್ತದೆ ಅದು ವಾರ್ಡ್ ಸಭಾದ ಸಭೆ ಇದು ಎರಡನೇ ಹಂತ ಇನ್ನೂ ತಳಮಟ್ಟದಲ್ಲಿ ಕರ್ನಾಟಕದಲ್ಲಿ ಬಹಳ ಮುಖ್ಯವಾಗಿ ಎಲ್ಲ ರಾಜ್ಯದಲ್ಲಿ ಇಲ್ಲ ಅದು ಜನವಸತಿ ಸಭಾ ಅಂತ ಇದೆ ಅಂದರೆ ಒಂದು ಗ್ರಾಮದಲ್ಲಿ ಈ ಜನವಸತಿಗಳು ಇರ್ತವೆ ಇಂಗ್ಲೀಷ್ನಲ್ಲಿ ಹ್ಯಾಮ್ಲೆಟ್ ಅಂತ ಕರೀತಾರೆ ಅದು 50 ಮನೆ ಆಗಿರ್ಬೋದು 60 ಅದಕ್ಕೆಲ್ಲ ಹೆಸರಿಟ್ಟಿದ್ದಾರೆ ಈಗ ನಾನು ವಾಸ ಮಾಡುವ ಮರವಂತೆ ಈ ಪ್ರದೇಶಕ್ಕೆ ನಡುಬೆಟ್ಟು ಅಂತ ಹೆಸರು ಇಲ್ಲೊಂದು 50-60 ಮನೆ ಇದೆ ಇಲ್ಲೇ ಪಕ್ಕದಲ್ಲಿ ಮುಂದೆ ಹೋದರೆ ಅದು ಈರನಮಕ್ಕಿ ಅಂತಿದೆ ಅಲ್ಲಿ ಒಂದಷ್ಟು ಮನೆಗಳಿವೆ ಅಲ್ಲಿ ಸ್ವಲ್ಪ ಮುಂದೆ ಹೋದರೆ ಬಗ್ಗೋಡೆ ಬೆಟ್ಟು ಅಂತಿದೆ ಹೀಗೆ ಅದು ಜನವಸತಿಗಳು ಆ ಜನವಸತಿಯ ಪ್ರದೇಶಕ್ಕೆ ಇನ್ನೊಂದು ಜನವಸತಿ ಸಭಾ ಇದೆ ಅಂದರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 3 ಅಂತಹ ಸಭಾಗಳು ಇವೆ ಅವುಗಳಿಗೆ ನಿರ್ದಿಷ್ಟವಾದಂಥ ಪ್ರತ್ಯೇಕವಾದಂಥ ಕರ್ತವ್ಯಗಳನ್ನು ಮತ್ತು ಅಧಿಕಾರಗಳನ್ನು ಕೊಟ್ಟಿದ್ದಾರೆ ಇವುಗಳು ಪಂಚಾಯಿತಿ ಸಭೆ ನಡೆಸಿ ಹೇಗೆ ಆಡಳಿತಾತ್ಮಕವಾದಂಥ ಕಾನೂನಾತ್ಮಕವಾದಂತಹ ನಿರ್ಣಯಗಳನ್ನು ಕೈಗೊಳ್ತಾರೆ ಈ 3 ಸಭೆಗಳು ಕೂಡ ಅಥವಾ ಸಭಾಗಳ ಸಭೆಗಳು ಕೂಡ ಕಾನೂನುಬದ್ಧವಾಗಿ ಸೇರಿ ಅಲ್ಲಿ ನಡೆಸಬೇಕಾದಂಥ ಚರ್ಚೆಗಳನ್ನು ನಡೆಸಿ ತೀರ್ಮಾನಕ್ಕೆ ಬರ್ತಾರೆ ಮತ್ತು ಒಂದು ಹಂತದ ಅಂದರೆ ಅತ್ಯಂತ ತಳಮಟ್ಟದ ಹಂತದಲ್ಲಿ ತಗೊಂಡಂಥ ತೀರ್ಮಾನಗಳು ಮೇಲಿನ ಹಂತಕ್ಕೆ ದಾಟಿಸಲ್ಪಡ್ತವೆ ಅಂದರೆ ವಸತಿ ಸಭಾದಲ್ಲಿ ಸಭೆಯಲ್ಲಿ ತಗೊಂಡಂಥ ತೀರ್ಮಾನಗಳು ವಾರ್ಡ್ ಸಭಾಕ್ಕೆ ಹೋಗ್ತವೆ ಅಲ್ಲಿ ಎಷ್ಟು ಆ ವಾರ್ಡ್ ಸಭಾದ ವ್ಯಾಪ್ತಿಯಲ್ಲಿ ಎಷ್ಟು ಜನವಸತಿ ಸಭಾ ಇದೆ ಅವನ್ನೆಲ್ಲ ಆ ನಿರ್ಣಯಗಳನ್ನು ಇಟ್ಟುಕೊಂಡು ಮತ್ತೆ ಅಲ್ಲಿ ಚರ್ಚೆ ನಡೀತದೆ ಇದರಲ್ಲಿ ನಾವು ಯಾವುದಕ್ಕೆ ಆದ್ಯತೆ ನೀಡಬೇಕು ಈ ವರ್ಷ ನಾವು ಇದರಲ್ಲಿ ಅವರು ಕೆಲವು ಯೋಜನೆಗಳನ್ನು ಸೂಚಿಸಿರ್ಬೋದು ಕೆಲವು ಬದಲಾವಣೆಗಳನ್ನು ಸೂಚಿಸಿರ್ಬೋದು ಇಂಥದ್ದು ಆಗಬೇಕಂತ ಹೇಳಿರ್ಬೋದು ಇಂಥ ನಿಯಮವನ್ನು ಅನುಷ್ಠಾನ ಮಾಡಿ ಅಂತ ಹೇಳಿರ್ಬೋದು ಅದರಲ್ಲಿ ಯಾವುದಕ್ಕೆ ಈ ವರ್ಷ ನಾವು ಆದ್ಯತೆ ಕೊಡಬೇಕು ಅಂತ ಹೇಳುವ ಒಂದು ವಿಚಾರದ ರೂಪುರೇಖೆಯನ್ನು ವಾರ್ಡ್ ಸಭಾ ಅದನ್ನು ತಯಾರು ಮಾಡ್ತದೆ ಅದಾದ ಬಳಿಕ ಇದು ಗ್ರಾಮ ಸಭಾಕ್ಕೆ ಹೋಗ್ತದೆ ಹೀಗೆ ಒಂದರಿಂದ ಒಂದಕ್ಕೆ ಅದು ದಾಟಿಸಲ್ಪಡಬೇಕು ಎಂಬ ಉದ್ದೇಶಕ್ಕೆ ಆ ಸಭೆಗಳನ್ನು ಅದೇ ಅನುಕ್ರಮದಲ್ಲಿ ನಡೆಸಬೇಕು ಅಂತಿದೆ ಒಂದು ವರ್ಷದಲ್ಲಿ 2 ಸಭೆಗಳನ್ನು ನಡೆಸಬೇಕು ಅಂತಿದ್ದರೆ 2 ಅವಧಿಗಳು ಅಂತ ನಾವು ಕರೆಯುವ ಆ 2 ಅವಧಿಗಳಲ್ಲಿ ಮೊದಲು ಜನವಸತಿ ಸಭಾದ ಸಭೆ ನಡೀತದೆ ಅದಾಗಿ ಎಷ್ಟೋ ದಿವಸದ ಮೇಲೆ ವಾರ್ಡ್ ಸಭಾದ ಸಭೆ ನಡೀತದೆ ಅದಾದ ಮೇಲೆ ಗ್ರಾಮ ಸಭಾದ ಸಭೆ ನಡೀತದೆ ಈಗ ವಾರ್ಡ್ ಸಭಾದಲ್ಲಿ ತಗೊಂಡಂತಹ ಆ ಕ್ರೋಢೀಕೃತವಾದಂಥ ಕೆಲವು ವಿಚಾರಗಳನ್ನು ಅವರು ಗ್ರಾಮಸಭೆಗೆ ಕಳಿಸ್ತಾರೆ ಅದು ಒಂದು ಸಭೆ ಆ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟೇ ಗ್ರಾಮಗಳಿರಲಿ ಅಲ್ಲಿ ನಡೆಯುವುದು ಒಂದು ಸಭಾ ಅದು ಗ್ರಾಮಸಭಾ ಎಲ್ಲ ಸೇರಿ ಆಗಿರು ಅಲ್ಲಿ ಮತ್ತೆ ಚರ್ಚೆ ಆಗ್ತದೆ ಇವುಗಳಲ್ಲೆಲ್ಲ ಯಾರು ಸದಸ್ಯರು ಮತದಾರರು ಸದಸ್ಯರು ದಯವಿಟ್ಟು ತಿಳ್ಕೊಳ್ಳಿ ಪಂಚಾಯತ್ ಸದಸ್ಯರು ಸದಸ್ಯರಲ್ಲ ಪಂಚಾಯತ್ ಸದಸ್ಯರು ಪಂಚಾಯಿತಿ ಸದಸ್ಯರು ಈ ಸ್ತರಗಳ ಸದಸ್ಯರು ಆಯಾ ವಿಭಾಗದ ಮತದಾರರು ಅಂದರೆ ವಾರ್ಡ್ ಸಭಾದ ಸದಸ್ಯರು ವಾರ್ಡ್ ಆ ವಾರ್ಡ್ ಸಭಾದ ವ್ಯಾಪ್ತಿಯ ಸದಸ್ಯರು ಜನವಸತಿ ಸಭಾದ ಸದಸ್ಯರು ಯಾರು ಕೇಳಿದರೆ ಆ ವ್ಯಾಪ್ತಿಯಲ್ಲಿ ಇರುವ ಮತದಾರರು ಅವರನ್ನು ಕಾಯ್ದೆ ಕೇವಲ ಮತದಾರರು ಅಂತ ಕರೆದಿಲ್ಲ ಅವ್ರನ್ನ ಸದಸ್ಯರು ಅಂತ ಕರೆದಿದ್ದಾರೆ ನಿಮಗೆ ಗೊತ್ತಿದೆ ಒಂದು ಸಂಘದ ಸದಸ್ಯ ಅಂತ ಹೇಳಿದ್ರೆ ಅವನಿಗೆ ಕೆಲವು ಅಧಿಕಾರಗಳು ಬರ್ತವೆ ಅದು ಶಾಸನಬದ್ಧವಾದ ಅಧಿಕಾರ ಮತ್ತು ಆ ಸದಸ್ಯ ಎನ್ನುವುದು ಶಾಸನಬದ್ಧವಾದಂಥ ಒಂದು ಹುದ್ದೆ ಮತದಾರ ಅಂದರೆ ಅವನದು ಮತದಾನಕ್ಕೆ ಸೀಮಿತ ಆಯಿತದು ಆದರೆ ಸದಸ್ಯ ಅಂದರೆ ಆಗಲ್ಲ ಅವನಿಗೆ ಅಧಿಕಾರ ಬರ್ತದೆ ಭಾಗವಹಿಸುವ ಅಧಿಕಾರ ಬರ್ತದೆ ಚರ್ಚೆಯಲ್ಲಿ ಮಾತನಾಡುವ ಅಧಿಕಾರ ಬರ್ತದೆ ನಿರ್ಣಯಿಸುವ ಅಧಿಕಾರ ಬರ್ತದೆ ಸದಸ್ಯನಿಗೆ ನಿಮಗೆಲ್ಲ ಗೊತ್ತಿದೆ ಸಹಕಾರ ಸಂಘದಲ್ಲಿ ತುಂಬ ಜನ ಇದ್ದೀರಿ ನೀವು ಹೀಗೆ ಈ ರೀತಿಯ ಒಂದು ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿದೆ ನಾವು ಇದನ್ನು ತುಂಬ ಹೆಮ್ಮೆಯಿಂದ ನಾವು ಇದನ್ನ ಹೇಳ್ಕೊಳ್ಬೇಕು ಯಾಕಂದರೆ ಇಷ್ಟೆಲ್ಲ ಇದೆಯಾ ಅಂತ ನಮ್ಮ ಒಟ್ಟು ವ್ಯವಸ್ಥೆ ಇವತ್ತು ಅದು ನಾವು ಉದ್ದೇಶಿತ ದಿಕ್ಕಿನಲ್ಲಿ ಸಾಗದೇ ಇರಲಿಕ್ಕೆ ಕಾರಣಕ್ಕೇನು ಕೇಳಿದ್ರೆ ನಮಗೆ ಅದರ ಅರಿವಿಲ್ಲ ಯಾರಿಗೆ ಇದರ ಅರಿವಿರಬೇಕೋ ಅವರಿಗಿಲ್ಲ ಮತದಾರರು ಭಾವಿಸ್ತಾರೆ ಮತದಾನ ಮಾಡಿದ ಕೂಡಲೇ ನಮ್ಮ ಜವಾಬ್ದಾರಿ ಮುಗಿದೋಯ್ತು ಅಂತ ಇಲ್ಲ ಒಂದು ವಿಷಯ ತಿಳ್ಕೊಳ್ಳಿ ಈ 3 ಸ್ತರಗಳು ನಾನು ಹೇಳಿದಂಥ ಗ್ರಾಮ ಪಂಚಾಯಿತಿ ಮಟ್ಟಕ್ಕಿಂತ ತಳಮಟ್ಟದಲ್ಲಿ ಇರುವಂತಹ 3 ಸ್ತರಗಳ ಅವು ಶಾಶ್ವತ ಸಭೆಗಳು ಶಾಶ್ವತ ಸಭಾ ನೋಡಿ ವಿಧಾನ ಮಂಡಲ ಅದರಲ್ಲಿ ವಿಧಾನಸಭೆ ವಿಸರ್ಜನೆ ಆಗ್ತದೆ
ಪಾರ್ಲಿಮೆಂಟಿನ ಲೋಕಸಭೆ ವಿಸರ್ಜನೆ ಆಗ್ತದೆ, ಗ್ರಾಮ ಪಂಚಾಯಿತಿ ವಿಸರ್ಜನೆ ಆಗ್ತದೆ, ಗ್ರಾಮ ಸಭಾ ವಿಸರ್ಜನೆ ಆಗುವುದಿಲ್ಲ, ವಾರ್ಡ್ ಸಭಾ ವಿಸರ್ಜನೆ ಆಗುವುದಿಲ್ಲ, ಮತ್ತು ಜನವಸತಿ ಸಭಾ ವಿಸರ್ಜನೆ ಇಲ್ಲ. ಅದಕ್ಕೆ ನಿರಂತರವಾಗಿ ನಡೀತಾ ಇರುತ್ತೆ. ಒಂದು ವಿಸರ್ಜನೆ ಆಗದೇ ಇರುವ ಶಾಶ್ವತವಾದ ಸಭಾದ ಸದಸ್ಯರು ಯಾರು ಕೇಳಿದ್ರೆ ಮತದಾರರು. ಅವರು ಏನು ಕೇಳಿದ್ರೆ ಅವರೆಲ್ಲ ಪ್ರಭುಗಳು, ನಾವು ಆಯ್ಕೆ ಮಾಡಿದವರು ಪ್ರತಿನಿಧಿಗಳು ಪಂಚಾಯತ್ನಲ್ಲಿ. ಅವರು ನಮ್ಮಿಂದ ಆದೇಶ ಪಡೆಯಬೇಕು, ನಮ್ಮಿಂದ ನಿರ್ದೇಶನ ಪಡೆಯಬೇಕು, ಆಡಳಿತ ಹೇಗೆ ನಡೆಸಬೇಕು ಅಂತ ನಾವು ಅವರಿಗೆ ಹೇಳಬೇಕು. ನಾವು ಅಂದರೆ ಮತದಾರರು. ಈ ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿ ಇದೆ. ಯಾಕೆ ಇದೆ ಕೇಳಿದ್ರೆ, ಮತ್ತೆ ಪುನಃ ನಾವು ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆಗೆ ಹೋಗಬೇಕು. ಅವರು ಈ ಎಲ್ಲ ವ್ಯವಸ್ಥೆಗಳು ಜನಸಹಭಾಗಿತ್ವದ ವ್ಯವಸ್ಥೆಗಳಾಗಬೇಕು ಅಂತ ಹೇಳಿದರು. ಅಂದರೆ ಜನರು ಎಲ್ಲರೂ ಸೇರಿ ತೆಗೆದುಕೊಳ್ಳುವ ತೀರ್ಮಾನಗಳ ಆಧಾರದಲ್ಲಿ ನಡೀಬೇಕು ಅಂತ. ಇದು ಗ್ರಾಮ ಪಂಚಾಯತಿಗೆ ಮಾತ್ರ ಸಾಧ್ಯ, ದಯವಿಟ್ಟು ತಿಳ್ಕೊಳ್ಳಿ. ಈ ಜನಸಹಭಾಗಿತ್ವದ ಪರಿಕಲ್ಪನೆ ತಾಲೂಕು ಪಂಚಾಯತಿಯಲ್ಲಿ ಸಾಧ್ಯ ಇಲ್ಲ. ಅಲ್ಲಿ ನಾವೆಲ್ಲ ಹೋಗ್ಲಿಕ್ಕೆ ಆಗ್ತದೇ ಇಲ್ಲ, ಹೋದರೆ ಕೂತ್ಕೊಳ್ಳೋದಿಲ್ಲ. ಗ್ರಾಮ ಸಭಾ ಅಂತ ಹೇಳೋದು ಎಲ್ಲರೂ ಬಂದು ಸೇರಿ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿಕ್ಕೆ ಆಗುವಂಥ ವ್ಯವಸ್ಥೆ. ಅಂದರೆ ಈ ಮೂರು ಸ್ತರಗಳಲ್ಲಿ ಜನ ಸಹಭಾಗಿಗಳಾಗುವ ಮೂಲಕ ಒಟ್ಟು ಆಡಳಿತ ಅದಕ್ಕೆ ದಿಕ್ಕನ್ನು ನಿರ್ದೇಶಿಸುವಂಥ ಒಂದು ವ್ಯವಸ್ಥೆ ಇವತ್ತು ಕರ್ನಾಟಕದಲ್ಲಿದೆ. ಅದು ಅತ್ಯಂತ ಗರಿಷ್ಠ ಜನಸಹಭಾಗಿತ್ವ ಇರುವಂತಹ ಒಂದು ವ್ಯವಸ್ಥೆ. ಅದರ ಮೂಲಕ ಇವತ್ತು ಗ್ರಾಮೀಣ ಅಭಿವೃದ್ಧಿ ಸಾಧನೆ ಆಗಬೇಕು ಅಂತ ಗಾಂಧೀಜಿಯವರ ಕಂಡ ಕನಸನ್ನು ಸಾಕಾರಗೊಳಿಸಲಿಕ್ಕೆ ಇವತ್ತು ನಮ್ಮ ಕೈಯಲ್ಲಿರುವ ಬಹಳ ದೊಡ್ಡ ಸಾಧನೆ ಯಾವುದು ಕೇಳಿದ್ರೆ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ವ್ಯವಸ್ಥೆ.